ಮಹದೇವಪ್ಪ, ಹಿರಿಯ ಮೇಕಪ್ ಕಲಾವಿದ. ಎಲ್ಲರಿಗೂ ನಮಸ್ಕಾರ. ನಾನು ಮೇಕಪ್ ಆರ್ಟಿಸ್ಟ್ ಮಹಾದೇವ ಅಂತ. ನಾನು ಬಡ ಕುಟುಂಬದಿಂದ ಹುಟ್ಟಿ ಬೆಳೆದವನು. ನಾನು ಇಲ್ಲಿ ಮೀಡಿಯಾದಲ್ಲಿ ನನಗೆ ಇವತ್ತು ವಜ್ರಮುನಿಯವ್ರ ಬಗ್ಗೆ ಮಾತಾಡಲಿಕ್ಕೆ ನನಗೆ ನಮ್ಮ ಸಿರಿ ಕನ್ನಡದಿಂದ ಅವಕಾಶವನ್ನು ಕೊಟ್ಟಿದ್ದಾರೆ. ನಾನು ಇಲ್ಲಿಗೆ ಮಾತಾಡಲು ಬಂದಿದ್ದೀನಿ. ನಿಮ್ಮ ಮತ್ತು ವಜ್ರಮುನಿಯವರ ಮೊದಲ ಭೇಟಿ ಹಾಗೂ ಒಡನಾಟದ ಬಗ್ಗೆ ಹೇಳಿ. ನಾನು ಸಿನಿಮಾ ಫೀಲ್ಡಿಗೆ ಬಂದಾಗ ನಾನು ಅಸಿಸ್ಟೆಂಟ್ ಮೇಕಪ್ ಮ್ಯಾನ್ ಆಗಿ ಒಬ್ಬ ಮೇಕಪ್ ಮ್ಯಾನ್ ಹತ್ರ ನಾನು ಕೆಲಸ ಮಾಡ್ತಾಯಿದ್ದೆ. ಆವಾಗ ವಜ್ರಮುನಿಯವರು ಅಲ್ಲಿಗೆ ಬಂದರು. ಅಲ್ಲಿಗೆ ಬಂದಾಗ ನನ್ನನ್ನು ನೋಡಿದ್ರು. ಅವ್ರನ್ನ ನಾನು ನೋಡಿದೆ, ಆದರೆ ಅವ್ರಿಗೂ ನನಗೂ ಪರಿಚಯ ಇರಲಿಲ್ಲ. ಅಲ್ಲಿ ಆ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನನಗೆ ವಜ್ರಮುನಿಯವರು ನನಗೆ ಭೇಟಿಯಾದರು. ಆವಾಗ ನನ್ನನ್ನು ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ನಾನು ಅವ್ರ ಹತ್ರ ಮಾತುಕತೆ ಮಾಡ್ತಾಯಿದ್ದೆ, ಬಟ್ ನಾನು ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೆ ನನಗೆ ಧೈರ್ಯ ನನಗೆ ಸಾಲ್ತಾ ಇರಲಿಲ್ಲ. ಆದರೂ ಅವ್ರು ಬಂದು ಕೂತ್ಕೊಂಡಾಗ ನಾನು ಪಕ್ಕಕ್ಕೆ ಮರೆಯಾಗಿ ನಿಂತು ಬಿಡ್ತಾಯಿದ್ದೆ. ಆದರೆ ಆ ಸಿನಿಮಾ ಮುಗಿದ ನಂತರ ಸುಮಾರು ಒಂದು 8-9 ವರ್ಷ ಕಾಲ ಅವರು ನನಗೆ ಬೇರೆ ಸಿನಿಮಾದಲ್ಲಿ ನನಗೆ ಸಿಕ್ಕಲಿಲ್ಲ. ಅವ್ರು ಮಾಡ್ತಾಯಿರೋ ಸಿನಿಮಾದಲ್ಲಿ ಇರ್ತಕ್ಕಂಥ ಮೇಕಪ್ ಮೇನು ನನ್ನನ್ನು ಯಾರೂ ಅಲ್ಲೇ ಕರ್ಕೊಂಡು ಹೋಗಿಲ್ಲ. ಬೇರೆ ಚಿತ್ರಗಳನ್ನು ನಾನು ಮಾಡ್ಕೊಂಡು ಬರ್ತಾಯಿದ್ದೆ. ಆದರೆ ದಿಗ್ವಿಜಯ ಅನ್ನೋ ಸಿನಿಮಾದಲ್ಲಿ ನನಗೆ ಒಂದು ಫಸ್ಟು ಮೇಕಪ್ ಮೇನು ಅಂತೇಳಿ ನನಗೆ ಫಸ್ಟ್ ಅಸಿಸ್ಟೆಂಟಾಗಿ ಅವಕಾಶ ಸಿಕ್ತು. ಆವಾಗ ವಜ್ರಮುನಿ ಸಾರು ಅಲ್ಲಿಗೆ ಬಂದರು. ಏನಪ್ಪ ನೀನು ಇಲ್ಲಿ ಎಷ್ಟು ವರ್ಷ ಆಯ್ತೇನೆ ನಿನ್ನನ್ನು ನೋಡಿ, ತುಂಬ ವರ್ಷಗಳಾಗೋಯ್ತಲ್ಲ ಅಂತ. ಹೌದು ಸರ್, ತುಂಬ ವರ್ಷಗಳಾಯಿತು ಅಂತ. ಆವಾಗ ನಮ್ಮ ಗುರುಗಳೇ ಅವ್ರಿಗೆ ಮೇಕಪ್ ಆಗ್ತಾ ಬಂದರು. ಮೇಕಪ್ ಆಗ್ತಾ ಅನ್ಎಸ್ಪೆಕ್ಟ್ ಆಗಿ ಒಂದು ದಿವಸ ಗುರುಗಳು ಮಡ್ರಾಸ್ಗೆ ಹೋದ ಕಾರಣದಿಂದ ಮೇಕಪ್ ಮ್ಯಾನ್ ಇರಲಿಲ್ಲ. ಆ ದಿನ ನನಗೆ ಮೇಕಪ್ ಹಾಕ್ಲಿಕ್ಕೆ ನನ್ನನ್ನು ಕರೆದ್ರು. ಆದರೆ ನನಗೆ ಮೇಕಪ್ ಹಾಕ್ಲಿಕ್ಕೆ ನನಗೆ ಅಷ್ಟು ಧೈರ್ಯ ಸಾಲ್ತಾ ಇಲ್ಲ. ಮೇಕಪ್ ಹಾಕ್ಲಿಕ್ಕೆ ನಿಂತ್ಕೊಂಡಿದ್ದೀನಿ, ಮೇಲ್ಗಡೆಯಿಂದ ಬೆವರ್ತಾ ಇದ್ದೀನಿ. ಅವ್ರು ನನ್ನನ್ನು ನೋಡಿದ್ರೆ ನನಗೆ ಭಯ ಸ್ಟಾರ್ಟ್ ಆಗೋಯ್ತು. ನನಗೆ ಅವ್ರನ್ನ ನೋಡಿದ್ರೆ ಭಯ ಸ್ಟಾರ್ಟ್ ಆಗೋಯ್ತು. ಆವಾಗ ಮೇಕಪ್ ಎಲ್ಲ ಮುಗೀತು. ಮೇಕಪ್ ಹಾಕಿ ಫಿನಿಶ್ ಆಗೋವರೆಗೂ ಅವರು ಕಣ್ಣಂತೂ ತೆಗಿತಾ ಇರಲಿಲ್ಲ. ನಮಸ್ಕಾರ ಮಾಡಿಬಿಟ್ಟು ಆ ತಾಯಿಗೆ ಕೂತ್ಕೊಬಿಟ್ರೆ, ಮೇಕಪ್ ಆದ ನಂತರ ಸರ್ ಮೇಕಪ್ ಮುಗೀತು ಅಂತ ಹೇಳಿದ್ರೆ, ಆವಾಗ ನೋಡಿಬಿಟ್ಟು ಹಾಂ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಅಂತ ಹೇಳಿದ್ರು. ಹಾಗೆ ಕಂಟಿನ್ಯೂ ಆಗಿ ಒಂದು 15 ದಿವಸ ನಾನು ದಿಗ್ವಿಜಯ ಸಿನಿಮಾಗೆ ನಾನು ಮೇಕಪ್ ಮಾಡಿದೆ. ಮಾಡಿದ ನಂತರ ಲಾಸ್ಟ್ ದಿವಸ ನನ್ನ ಜೊತೆಗೆ ನೀನು ಉತ್ತರ ಕರ್ನಾಟಕ ನಾಟಕಕ್ಕೆ ಬರ್ತೀಯನಪ್ಪ ನೀನು ಅಂತ ಕೇಳಿದ್ರು. ಹೌದು ಸರ್ ಬರ್ತೀನಿ ಅಂತ ಹೇಳಿದೆ. ಆವಾಗ ಉತ್ತರ ಕರ್ನಾಟಕಕ್ಕೆ ನಾವು ನಾಟಕಕ್ಕೆ ಹೋಗ್ತಾಯಿದ್ದೋ. JP ನಗರದಲ್ಲಿ ನಾನು ಬಾಡಿಗೆ ಮನೆ ವಾಸವಾಗಿದ್ದೆ. ಆವಾಗ ಕುಮಾರ್ ಅಂತೇಳಿ ಡ್ರೈವರ್ನ ಅಲ್ಲಿಗೆ ಕಳಿಸಿದ್ರು, ಮೇಕಪ್ ಮಾಧವನ್ನ ಕನಕನಪಾಳೆಗೆ ಕರ್ಕೊಂಡು ಬಪ್ಪ ನೀನು ಅಂತೇಳಿ. ಆವಾಗ ಡ್ರೈವರ್ ಬಂದು ಅಣ್ಣ ಕರೀತಾ ಇದ್ದಾರೆ, ಮೇಕಪ್ ಸಾಯ್ತು ಮೇಕಪ್ ಕಿಟ್ ಸಾಯಿತುವಾಗೆ ಬರಬೇಕಂತೆ ಅಂತ ಹೇಳಿದ್ರು. ಆವಾಗ ಕಿಟ್ ಎತ್ಕೊಂಡು ಕನಕನಪಾಳೆಗೆ ನಾನು ಬಂದೆ. ಬಂದಮೇಲೆ ಬರಪ್ಪ ಕೂತ್ಕೋ, ಲಕ್ಷ್ಮೂ ಊಟ ಕೊಡವ ಮಾಧವನಿಗೆ ಅಂತ. ಆವಾಗ ಅವ್ರ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡಿದ್ರು. ಊಟ ಮಾಡಿದೆ. ಊಟ ಮಾಡಿಬಿಟ್ಟು ಮತ್ತು ಕ್ಯಾರಿಯರ್ ಕೊಟ್ಟರು ನನ್ನ ಕೈಯಲ್ಲಿ, ಕ್ಯಾರಿಯರ್ ತೊಗೊಂಡೆ. ಮತ್ತು ಅವ್ರ ಇರ್ತಕ್ಕಂಥ ಪರ್ಸ್ನ ನನ್ನ ಹತ್ರ ನೀವು ಹುಷಾರಾಗಿ ಇಟ್ಕೋ ಅಂತ ಹೇಳಿದ್ರು. ಆ ಪರ್ಸ್ನ ಇಟ್ಕೊಂಡೆ. ಆಮೇಲೆ ಊಟದ ಕ್ಯಾರಿಯರ್ ಕೊಟ್ಟರು ಲಕ್ಷ್ಮಕ್ಕ. ಆ ಕ್ಯಾರಿಯರ್ ತೊಗೊಂಡು ಸೀದಾ ಹೋದು. ಮಧ್ಯ ಒಂದು ಜಾಗದಲ್ಲಿ 12 ಗಂಟೆ ರಾತ್ರಿಯಲ್ಲಿ ಕೂತ್ಕೊಂಡು ಎಲ್ಲ ಊಟ ಮಾಡಿ ನಾಟಕಕ್ಕೆ ಹೋದು. ಅಲ್ಲಿ 10 ದಿವಸ ನಾಟಕ ಆಯಿತು. 10 ದಿವಸ ನಾಟಕದಲ್ಲೂ ಕೂಡ ಎಷ್ಟು ಪೇಮೆಂಟು ಬರ್ತದೆ ಅಷ್ಟು ಪೇಮೆಂಟು ನೀನು ತೆಗೆದು ನಿನ್ನ ಹತ್ರ ಇಟ್ಕೋಬೇಕು ಅಂತ ಹೇಳಿದ್ರು. ಇಟ್ಕೊಂಡೆ. ಮತ್ತು ಇಲ್ಲಿಂದ ಹೋಗಬೇಕಾದ ಖರ್ಚು, ಅಲ್ಲಿಂದ ಬರಬೇಕಾದ ಖರ್ಚು ಎಲ್ಲ ಒಂದು ಲೀಸ್ಟ್ನಲ್ಲಿ ಬರೆದು ಇಟ್ಕೊಂಡು ಮನೇಲಿ ಬಂದು ಲೆಕ್ಕ ಕೊಡ್ತಾ ಇರಬೇಕಾದ್ರೆ ನನಗೆ ಮೇಕಪ್ ಮೇನು ಆ ಕಾಲಕ್ಕೆ ನನಗೆ 50 ರೂಪಾಯಿ ಕೊಡ್ತಾಯಿದ್ರು. ವಜ್ರಮುನಿ ಸರ್ ನನಗೆ 1 ದಿವಸಕ್ಕೆ 150 ರೂಪಾಯಿ ಹಾಕಿ 10 ದಿವಸಕ್ಕೆ ನನಗೆ 1,500 ರೂಪಾಯಿ ಕೊಟ್ಟರು. ನನಗೆ ಕಣ್ಣಲ್ಲಿ ನೀರು ಬಂದಂಗೆ ಅದು. ಸರ್ ಇಷ್ಟು ದುಡ್ಡು ನಾನು ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ 50 ರೂಪಾಯಿ ನನಗೆ ಸಿನಿಮಾದಲ್ಲಿ ಮೇಕಪ್ ಮ್ಯಾನ್ ಕೊಡ್ತಾರೆ, ನಿಮ್ಗೆ 150 ರೂಪಾಯಿ ಕೊಟ್ಟು ನೀನು ಚೆನ್ನಾಗಿರ್ಬೇಕನಯ್ಯ, ನೀನು ಚೆನ್ನಾಗಿದ್ದರೆ ತಾನೆ ನೀನು ನಾಳೆ ನನ್ನ ಜೊತೆಗೆ ಬರೋಕ್ಕೆ ಸಾಧ್ಯ. ನಾನೊಬ್ಬನೇ ನೋಡಿಕೊಂಡ್ರೆ ಆಗೋಲ್ಲ, ನನ್ನ ಪಕ್ಕದಲ್ಲಿರೋರು ಕೂಡ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಕೊಟ್ಟಾಗ ನನಗೆ ಸಂತೋಷ ಆಗಿ ಆನಂದ ಆಗೋಯ್ತು. ಆವತ್ತು ಆವಾಗಿನಿಂದ ನಾನು ಮೇಕಪ್ ಮ್ಯಾನ್ಗಳ ಹತ್ರ ಯಾಕಪ್ಪ ಕೆಲಸ ಮಾಡಬೇಕು, ಇವ್ರ ಜೊತೆಯಲ್ಲೇ ಒಂದು 10 ದಿವಸ ಕೆಲಸ ಮಾಡಿದ್ರೆ ನನಗೆ 1,500 ರೂಪಾಯಿ ಸಿಕ್ಕುತ್ತಲ್ಲ ಅಂತೇಳ್ಬಿಟ್ಟು ಆಸೆಪಟ್ಟೆ. ಅದೇ ಪ್ರಕಾರವಾಗಿ 1 ದಿವಸ ಪ್ರಚಂಡ ರಾವಣ ನಾಟಕಕ್ಕೆ ಮೇಕಪ್ ಹಾಕಬೇಕು ಅಂತ ಹೇಳಿದ್ರು. ಸರ್ ಪ್ರಚಂಡ ರಾವಣ ಮೇಕಪ್ ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಾ ನನ್ನ ಜೊತೆಯಲ್ಲಿ ಅಂತ. ಆವಾಗ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೋಗಿ ಆ ಗೆಟಪ್ಪ ನಾನು ಮಾಡಿದೆ. ಆ ಗೆಟಪ್ ಮಾಡಿದಾಗ ಹಿಂಗೆ ನೋಡಿದ್ರು, ಓ ಏನು ಅನ್ನಿಸ್ತು ಇವ್ರಿಗೆ, ಏನು ನನಗೇನು ತೆಗ್ದಾಕ್ಬೋದು ಮೇಕಪ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಅಂತ. ಅವಾಗ ನೋಡಿಬಿಟ್ಟು ಬೇಸ್ ಚೆನ್ನಾಗಿದೆ ಕಣೋ, ಇನ್ಮೇಲೆ ನೀನು ಕಂಟಿನ್ಯೂ ಮಾಡೋದು. ಅದಕ್ಕೆ ಮುಂಚೆ ಬೇರೆ ಮೇಕಪ್ ಮ್ಯಾನ್ಗಳು ಅವ್ರಿಗೆ ಪ್ರಚಂಡ ರಾವಣನ ಗೆಟಪ್ ಮಾಡ್ತಾಯಿದ್ರು. ಅವರು ಮಡ್ರಾಸ್ನಲ್ಲಿದ್ದರು, ಮಡ್ರಾಸಿಂದ ಬಂದು ಮಾಡ್ತಾಯಿದ್ರು. ಬಟ್ ನಾನು ಒಬ್ಬ ಈ ಅವತ್ತಿನ ದಿವಸಕ್ಕೆ ಓ ಹಿಸ್ಟಾರಿಕಲ್ ಸಿನಿಮಾದಲ್ಲಿ ನಾನು ಕೆಲಸ ಮಾಡ್ಬೋದು ಅನ್ನೋದು ಒಂದು ನನಗೆ ಧೈರ್ಯ ಬಂತು. ಆವಾಗ ಈ ರಾವಣನ ಗೆಟಪ್ ಮಾಡಿದವನಿಗೆ ಅಲ್ಲಿ ಆರ್ಡಿನರಿ ಮೇಕಪ್ ಮಾಡೋದು ಅಂದರೆ ವಜ್ರಮುನಿ ಸರ್ಗೆ ನನಗೆ ಭಾಳ ಈಜಿ ಆಯಿತು.
ಆವಾಗ ಕಂಟಿನ್ಯೂ ನಾನು 6 ವರ್ಷ ಕಾಲ ನಾನು ಅವ್ರ ಜೊತೆಯಲ್ಲಿ ಇದು ಮಾಡಿದೆ. ಅಲ್ಲಿಂದ ಒಂದು ತಾಯಿ ಆಸೆ ಒಂದು ಸಿನಿಮಾ ಮಾಡ್ತಾಯಿದ್ದೆ, ಅಬ್ಬನಾಡು ಪ್ರೊಡ್ಯೂಸರು. ಆ ಸಿನಿಮಾದಲ್ಲಿ 5 ಗಂಟೆ ರಾತ್ರಿಗೆ ವಜ್ರಮುನಿಯವರು ಮೇಕಪ್ ಎಲ್ಲ ಮುಗೀತು, 5 ಗಂಟೆ ರಾತ್ರಿಗೆ ನಾನು ಜೆ ಪಿ ನಗರಕ್ಕೆ ನನ್ನ ಮನೆಗೆ ಹೋದೆ. ನನ್ನ ಮನೆಗೆ ಹೋದ ತಕ್ಷಣ ನನ್ನ ಮನೆ ಕಳ್ತನ ಆಗೋಗಿ ಏನಂದರೆ ಏನೂ ಇರಲಿಲ್ಲ. 18 ಜೊತೆ ಬಟ್ಟೆ ಇತ್ತು, ದುಡ್ಡಿತ್ತು. ಆ ಕಾಲಕ್ಕೆ ನನ್ನ ಹತ್ರ ಒಂದು 40,000 ರೂಪಾಯಿ ದುಡ್ಡಿತ್ತು ಎಲ್ಲ. ಆವಾಗ ಸಾರಿಗೆ ನಾನು ಇನ್ಫಾರ್ಮೇಷನ್ ಕೊಟ್ಟೆ, ಇಮ್ಮಿಡಿಯೇಟು ಕಾರ್ ತೊಗೊಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು. ಆವಾಗ ನನ್ನ ಏನಾರಪ್ಪ ಪೋರ್ತ್ ಬ್ಲಾಕ್ ಕರ್ಕೊಬಂದು ಒಂದು 10 ಜೊತೆ ಬಟ್ಟೆ ಮತ್ತು ಬನ್ನಿ ನಿಕ್ಕರು ಬನ್ನೀನು ಪ್ಯಾಂಟು ಶರ್ಟು ಎಲ್ಲ ಕೊಡಿಸಿ ಮತ್ತು ಅದೇ ಕಾಂಟೆಸ ಕಾರ್ನಲ್ಲಿ ಕರ್ಕೊಂಡೋಗಿ ಅಲ್ಲಿಗೆ ಬಿಟ್ಟು ಇನ್ಮೇಲೆ ಹುಷಾರಾಗಿರು ಅಂತೇಳಿದ್ರು. ನಿಮ್ಮ ಸಿನಿಮಾ ಕೆರಿಯರ್ನಲ್ಲಿ ವಜ್ರಮುನಿಯವರ ಪಾತ್ರವೇನು? ಮೈಸೂರಿನಿಂದ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬಡ ಕುಟುಂಬದಲ್ಲೇ ಬಂದು ನನ್ನ ಹತ್ರ ಒಂದು ಸುಮಾರು ಒಂದು 100-150 ಜನ ನನ್ನ ಹತ್ರ ಕೆಲಸ ಮಾಡಿ ಇವತ್ತು ಇಂಡಿಪೆಂಡೆಂಟ್ ಮೇಕಪ್ ಮ್ಯಾನ್ ಆಗಿದ್ದಾರೆ. ಇವತ್ತು ನಾನು ಒಂದು ಸಣ್ಣ ಮನೆಯಲ್ಲಿ ನಾನು ವಾಸವಾಗಿ ನನ್ನ ಹೆಂಡತಿ ಸಾಕೊಂಡು ನಾನಿದ್ದೀನಿ. ನನ್ನ ಮಗ ಸೊಸೆ ನನ್ನ ಜೊತೆನಲ್ಲಿ ಇಲ್ಲ, ಅವರು ಸಪ್ರೇಟು ಹೋಗಿದ್ದಾರೆ. ಇವತ್ತು ನಾನು ಅದನ್ನು ನೆನೆಸ್ಕೊಂಡ್ರೆ ನನಗೆ ದುಃಖ ಆಗುತ್ತೆ. ಆ ಕಾಲಕ್ಕೆ ನಾವು ದುಡ್ಡು ಕೊಡ್ತಾರೆ ಪ್ರೊಡ್ಯೂಸರು ಅಂತ ನಮ್ಮ ಗಮನದಲ್ಲಿಲ್ಲ. ಮೇಕಪ್ ಕೆಲಸ ಕಲಿಯಬೇಕು, ಮೇಕಪ್ ಮ್ಯಾನ್ ಆಗಬೇಕು, ಹೆಸರು ತಗೋಬೇಕು ಅಂತೇಳ್ಬಿಟ್ಟು ಒಳ್ಳೆಯ ಹೆಸರು ನಾವು ಪಡೆದು. ಆದರೆ ಇವತ್ತು ಬರುವಾಗ ಬೆತ್ತಲೆ ಹೋಗುವಾಗ ಅತ್ತಲೆ, ಆ ಪರಿಸ್ಥಿತಿ ನನ್ನ ಜೀವನ ನೀರ್ಪಾಲಾಗಿದೆ. ಆದರೆ ಇವತ್ತು ವಜ್ರಮುನಿ ಸಾರು ಬದುಕಿದ್ರೆ ನಾನು ಈ ಪರಿಸ್ಥಿತಿನಲ್ಲಿ ನಾನು ಇರ್ತಾ ಇರಲಿಲ್ಲ. ಅವರು ಸತ್ತ ಅಂಥ ಕಾಲದಲ್ಲೂ ಕೂಡ ನಾನು ಈ ಔಟ್ ಆಫ್ ಕಂಟ್ರಿನಲ್ಲೇ ಇದ್ದೆ. ಬಟ್ ಬಂದಾಗಲೂ ಕೂಡ ಅವ್ರನ್ನ ನನಗೆ ನೋಡೋಕ್ಕೆ ಅವಕಾಶ ಸಿಗಲಿಲ್ಲ. ಅಲ್ಲಿಂದ ಅವರು ಮನೆ ಚೇಂಜ್ ಮಾಡಿ ಕನಕನಪಾಳ್ಯದಿಂದ ಬೇರೆ ಕಡೆ ತೋಟದ ಮನೆಗೆ ಹೋಗಿದ್ದರು. ಬಟ್ ನೋಡಬೇಕು 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 ಅಂತ ಕಾತರಿಸ್ತಾ ಇರಬೇಕಾದ್ರೆ ಸುಮಾರು ಇವಾಗ 4 ತಿಂಗಳಲ್ಲಿ ಮೀಡಿಯೋದಲ್ಲಿ ಟಿವಿ ಇದನ್ನ ರೇಡಿಯೋನಲ್ಲಿ ಹೆಸರು ಕೇಳಿ ಅಡ್ರೆಸ್ ಕೇಳಿಕೊಂಡು ಆವಾಗ ಹೋದೆ. ಲಕ್ಷ್ಮಕ್ನವರು ಆ ಕಡೆ ಕೂತ್ಕೊಂಡಿದ್ದರು, ಜಗದೀಶಣ್ಣ ಆ ಕಡೆ ಕೂತ್ಕೊಂಡಿದ್ದರು, ಅವ್ರು ಯಾರನ್ನೂ ನಾನು ಗಮನಿಸಿಲ್ಲ. ಹೋದವನು ಸೀದಾ ಅವರ ಸಮಾಧಿ ಮೇಲೆ ಬಿದ್ದು ಅವ್ರದ್ದು ಇದಕ್ಕೆ ನಮಸ್ಕಾರ ಮಾಡಿ ಆವಾಗ ತಿರುಗಿದಾಗ ಲಕ್ಷ್ಮಕ್ ಅವ್ರು ಕಂಡ್ರು. ಆವಾಗ ಲಕ್ಷ್ಮಕ್ ಅವ್ರು ಹೇಳಿದ್ರು, ಅಲ್ಲಿ ಬಂದಿರೋದು ಯಾರು ಗೊತ್ತೇನೋ ಜಗದೀಶು ಅಂತಂದ್ರು. ಯಾರಮ್ಮ ಅಂದ್ರೆ ಮೇಕಪ್ ಮಾದೇವ್ ಗೊತ್ತಿಲ್ವಾ, ನಿಮ್ಮ ಅಪ್ಪನ ಹತ್ರ ಪರ್ಸ್ನಲ್ ಹಾಕಿದ್ರು ಅಂತಂದಾಗ ಅವರು ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ಕೂಣಿಸಿ ಟಿಫನ್ ಮಾಡಿಸಿ ಮನೆಗೆ ಕರ್ಕೊಂಡೋಗಿ ನನ್ನ ಜೋಬಿಗೆ 1,000 ರೂಪಾಯಿ ದುಡ್ಡು ಹಾಕಿ. ನಾನು ಅವ್ರ ದುಡ್ಡು ಕೇಳಿಲ್ಲ, ನನಗೆ ದುಡ್ಡೇನು ಬೇಡಿ, ನಾನು ಅವ್ರ ಆಶೀರ್ವಾದ ಪಡೆಯೋಕ್ಕೋಸ್ಕರ ಬಂದೆ. ಆವತ್ತಿನ ದಿವಸ ನನಗೆ ಅನ್ನಿಸ್ತು ಇವರು ಬದುಕಿದ್ದಿದ್ರೆ ನಾನು ಈ ಪರಿಸ್ಥಿತಿನಲ್ಲಿ ನಾನು ಇರ್ತಾ ಇರಲಿಲ್ಲ. ಇವರು ಬಡವರು ಸಹಕಾರಿ, ಅವರು ಇಂಜಿನಿಯರ್ ಆಗಿ ಎಜುಕೇಟೆಡ್ ಆಗಿ ಎಲ್ಲಿ ಹೋದರೂ ಅವ್ರಿಗೆ ಉತ್ತರ ಕರ್ನಾಟಕದಲ್ಲಿ ಹೋದರೆ ಬರೀ ಇಂಜಿನಿಯರ್ಗಳು ಸಂಪರ್ಕ ಹೊರತು ಪಬ್ಲಿಕ್ ಅವ್ರಿಗೆ ಸಂಪರ್ಕ ಇರಲಿಲ್ಲ. ಅವರು ಎಜುಕೇಟೆಡ್ ಆಗಿ ಅವ್ರಿಗೆ ಮಿಡ್ಲ್ ಕ್ಲಾಸ್ ಥರೇ ಇದನ್ನು ಮಾಡಿದ್ರು. ಬಟ್ ಶೂಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ಅವರು ಕ್ಯಾರೆಕ್ಟ್ರ್ ಏನು ಅಷ್ಟೇ ಮಾಡ್ತಾಯಿದ್ರು. ಪಕ್ಕದಲ್ಲಿ ಯಾರಿದ್ದಾರೆ, ಈ ಪಕ್ಕದಲ್ಲಿ ಯಾರಿದ್ದಾರೆ, ಮತ್ತು ಯಾರು ಒಬ್ಬ ಹೀರೋನಿಗೆ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರು ಕೂಡ ಅವರು ಸೈರಿಸ್ತಾ ಇರಲಿಲ್ಲ. ಆ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಅಂತಂದರೆ ಆ ರೇಂಜ್ಗೆ ವಿಲನ್ನು ಇದ್ದಾರೆ ಅಂತಂದರೆ ನನಗೆ ಹೆಮ್ಮೆ ಆಗ್ತಾಯಿತ್ತು. ಇವತ್ತು 1,000 ಜನಕ್ಕೆ ನಾನು ಅವ್ರ ಬಗೆಗೆ ಕ್ಯಾರೆಕ್ಟ್ರ್ ಇಷ್ಟು ಡೈರೆಕ್ಟ್ರು ಪ್ರೊಡ್ಯೂಸರ್ಗೆ ಏನು ಕ್ಯಾರೆಕ್ಟ್ರ್ ಕೊಡ್ತಾರೆ ಅದಕ್ಕೆ ಜೀವ ಮಾತ್ರ ತುಂಬ್ತಾ ಇದ್ದರು. ಮತ್ತೊಂದು ಅವರು ಯಾವುದೋ ಅವ್ರ ಕಾನ್ಸೆಂಟಲ್ಲಿ ಇರ್ತಾ ಇರಲಿಲ್ಲ ಅವ್ರಿಗೆ. ಶೂಟಿಂಗ್ ಸೆಟ್ನಲ್ಲಿ ವಜ್ರಮುನಿ ಅವರು ಹೇಗಿರ್ತಾ ಇದ್ರು? ವಜ್ರಮುನಿ ಸಾರು ಸಿನಿಮಾಗೆ ಲೊಕೇಶನ್ಗೆ ಬಂತು ಅಂತ ಹೇಳಿದ್ರೆ ಲೈಟು ಆನ್ ಮಾಡಿಬಿಟ್ಟು ಅವ್ರನ್ನ ಸ್ಟುಡಿಯೋ ಒಳಗಡೆ ಸುಸ್ವಾಗತ ಮಾಡಿ ಕರ್ಕೊಳ್ಳೋಂಥ ಪಗ್ತಿ ಆ ಕಾಲದಲ್ಲಿತ್ತು. ಬಟ್ ಅವರು ಒಳಗಡೆ ಬಂದಾಗ ಎಲ್ಲರನ್ನೂ ಭೇಟಿ ಮಾಡಿ ಎಲ್ಲರನ್ನೂ ಮಾತಾಡಿಸಿ ಏನಪ್ಪ ಹೇಗಿದೆಯಾ ಎತ್ತಿದೆಯಾ, ಆವಾಗ ನಾನು ಹೋಗಿ ಮುಂದೆ ನಿಂತ್ಕೊಳ್ತಾ ಇದ್ದೆ. ಇವಾಗ ಏನಪ್ಪ ಮಾದೇವ ಹೇಗಿದೆಯೋ, ಇಲ್ಲಿ ನಿಮ್ಮ ವರ್ಕ್ ಮಾಡ್ತಾ ಇದ್ದೇನೋ. ಹೌದು ಸರ್ ನಾನು ಮಾಡ್ತಾಯಿದ್ದೀನಿ. ಸರಿ ನೀನೇ ಮೇಕಪ್ ಹಾಕ್ಬೇಕು ಇವತ್ತು. ಹಾಂ ಸರಿ ಸರ್. ಆವಾಗ ನನಗೆ ಭಾಳ ಧೈರ್ಯ ಬಂದಿತ್ತು ಅವ್ರಿಗೆ ಮೇಕಪ್ ಹಾಕ್ಬೇಕು ಅಂತ ಹೇಳಿದ್ರೆ ತುಂಬ ಆಸೆ. ಆವಾಗ ಹೋದರೆ ಅವಾಗ ಹಿಂಗೆ ಬಗ್ಗಿ ನಮಸ್ಕಾರ ಮಾಡಿಕೊಂಡು ಭೂಮಿ ತಾಯಿಗೆ ಅವರು ಕೂತ್ಕೊಳ್ತಾಯಿದ್ರು. ಅವರು ದೊಡ್ಡವರು, ಅವರು ಎಜುಕೇಷನ್ ಮಾಡಿದ್ದಾರೆ. ಬಟ್ ಆ ಸಿಸ್ಟಮು ಇವಾಗಿನ ಆರ್ಟಿಸ್ಟ್ಗೆ ಇವಾಗ ಬರ್ತಕ್ಕಂಥ ವಿಲನ್ಗೂ ಇಲ್ಲ, ಈಗ ಬರ್ತಕ್ಕಂಥ ಹೀರೋಗಳಿಗೂ ಇಲ್ಲ ಆ ಸಿಸ್ಟಮ್. ಆವಾಗ ಮೇಕಪ್ ಕೂತ್ಕೊಬಿಟ್ರೆ ಆ ಲಕ್ಷ್ಮೀನ ನಮಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಕೂತ್ಕೊಂಡ್ರೆ ಮೇಕಪ್ ಆಗೋವರೆಗೂ ಅವರು ಕಣ್ಣು ಬಿಡ್ತಾ ಇರಲಿಲ್ಲ. ಆದರೆ ಮೇಕಪ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಅಣ್ಣ ಮೇಕಪ್ ಆಯಿತು ಅಂತ ಹೇಳ್ತಾ ಆವಾಗ ನೋಡಿದ್ರೆ ಸರಿ ಅಸ್ಟೆಂಡ್ ಡೈರ್ ಕಡೆಯಪ್ಪ ಮಾದೇವು ಅಂತ ಹೇಳ್ತಿದ್ರು. ನಾನು ಹೋಗಿ ಅಸ್ಟೆಂಡ್ ಡೈರೆಕ್ಟ್ರಿಗೆ ಅಣ್ಣ ಕರೀತಿದ್ದಾರೆ, ಸರಿ ಬಂದು ಏನಪ್ಪ ಡೈಲಾಗು ಕೊಡು, ಆಯಿತು ಡೈಲಾಗ್ ಕೂತ್ಕೊಂಡು ಯಾಮ್ರತ್ತು
ಇವರು ವಿಲನ್ನು, ಅವನ ಹುಡುಗಿನ ರೇಪ್ ಮಾಡಬೇಕು ಸೀನ್ ಬರ್ತದೆ. ಆವಾಗ ಆಯಿತು, ಆ ಸೀನ್ ಆದ ತಕ್ಷಣ ಅವ್ರು ಹೋಗಿ ಪಕ್ಕದಲ್ಲಿ ಒಂದು ಪೇಪರ್ ತಗೊಂಡು ಓದ್ತಾ ಕೂತ್ಕೊಂಡ್ರೆ ಆ ಹುಡುಗಿ ಪಕ್ಕಕ್ಕೆ ಬಂದರೆ ನಾವಾಗ ನನಗೆ ಹೇಳ್ತಾಯಿದ್ರು ಅವರು, ಏನಕ್ಕೆ ಕೂತಿದೆ ಆ ಹುಡುಗಿ, ಕಳಿಸ ಆ ಕಡೆಗೆ. ಅಂದರೆ ಆ ಭಗವಂತನು ಅವ್ರಿಗೆ ಏನು ಬುದ್ಧಿ ಕೊಟ್ಟಿದ್ದ, ಅವ್ರ ಎಜುಕೇಷನ್ ಎಷ್ಟು ಚೆನ್ನಾಗಿತ್ತು. ಆದರೆ ಅಲ್ಲಿ ಒಂದು ರೇಪ್ ಸೀನ್ ಮಾಡಿ ನಡೀಬೇಕಾದ್ರೆ ಮತ್ತೆ ಆಕೆ ಇಲ್ಲಿ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರೆ ಅವ್ರ ಹತ್ರ ಕುಣಿಸ್ತಾ ಇರಲಿಲ್ಲ. ಒಂದು ಹೆಣ್ಣು ಮಗಳು ಕೂಡ ಅವರು ಕಣ್ಣೆತ್ತಿ ನೋಡಿದವರಲ್ಲ. ಒಂದು ಹೆಣ್ಣು ಹುಡುಗಿನ ಅವರು ಕೆಟ್ಟ ರೀತಿಯಲ್ಲಿ, ಅವರು ನನ್ನ ನಿಜ ಜೀವನದಲ್ಲಿ ನಾನು ಅಂಥ ಆರ್ಟಿಸ್ಟ್ನ ನಾನು ನೋಡೇ ಇಲ್ಲ. ಬಟ್ ಉತ್ತರ ಕರ್ನಾಟಕ ನಾನು ಹೋದಾಗ ಅಲ್ಲಿ ಹೋದ ತಕ್ಷಣ ಡ್ರಾಮಾ ಕಂಪ್ನಿಯವರು ನಮಗೆ ರೂಮ್ ಕೊಡ್ತಾಯಿದ್ರು. ಆಮೇಲೆ ಅಲ್ಲಿ ಗೆಸ್ಟ್ ಹೌಸ್ನಲ್ಲಿ ಮಾಧವ್ ಅಣ್ಣನಿಗೆ ಏನು ಬೇಕು ನೋಡ್ಕೋಬೇಕಪ್ಪ, ಅಲ್ಲಿ ಏನು ಬೇಕು ಅಡುಗೆ ಮಾಡಿಸು. ಸರಿ ಆಯಿತು. ನಾ ಬೆಳಗ್ಗೆ ಅವರು 12 ಗಂಟೆಗೆ ಎದ್ದೇಳ್ತಾಯಿದ್ರು. 12 ಗಂಟೆಗೆ ಎದ್ದು ಸ್ನಾನ ಮಾಡಿ ಅವರು ರೆಡಿಯಾಗಿ ಬರುವಷ್ಟರಲ್ಲಿ ಊಟ ರೆಡಿ ಇರ್ತಿತ್ತು. ಅವರು ಬೆಳಗ್ಗೆ ಟಿಫನ್ ಮಾಡ್ತಾ ಇರಲಿಲ್ಲ ಯಾವತ್ತೂ. ಮಧ್ಯಾಹ್ನ ಒಂದು ಊಟ ಮಾಡಿಬಿಟ್ಟು ಮಲ್ಕೊಬಿಟ್ರೆ ಮತ್ತೆ 6 ಗಂಟೆಗೆ ಮೇಕಪ್ ಹಾಕಿ ನಾಟಕದ ಕಂಪ್ನಿಗೆ ಹೋಗ್ತಾಯಿದ್ದು. 10 ಗಂಟೆಗೆ ಶೋ ಮುಗೀತಾಯಿತ್ತು. 10 ಗಂಟೆಗೆ ಕ್ಯಾರಿಯರ್ ಅಲ್ಲಿಂದೇ ಬರ್ತಾಯಿತ್ತು. ಆ ಕ್ಯಾರಿಯರ್ ತೊಗೊಂಡು ಅಣ್ಣ ನಾನಿಬ್ಬರು ಬರ್ತಾಯಿದ್ರು. ಬಟ್ ಬಂದ ತಕ್ಷಣ ನನಗೆ ಹೇಳ್ತಾಯಿದ್ರು, ಯಾರೇ ಬಂದ್ರೂ ಕೂಡ 12 ಗಂಟೆವರೆಗೂ ನೀನು ಯಾರನ್ನು ಒಳಗೆ ಬಿಡಬೇಡ ಅಂತ ಹೇಳಿದ್ರು. ಆವಾಗ ಇಂಜಿನಿಯರ್ಗಳು ಎಲ್ಲ ಜೀಪ್ ತಗೊಂಡು ಬಂದು ಅಲ್ಲಿ ಆಚೆ ಕಾಯ್ಕೊಂಡು 12 ಗಂಟೆವರೆಗೂ ವೆಯ್ಟ್ ಮಾಡ್ತಾಯಿದ್ರು. ಅಣ್ಣ 12 ಗಂಟೆಗೆ ಎದ್ದು ಸ್ನಾನ ಮಾಡಿ ಮತ್ತು ಊಟ ಮಾಡಿ ಆವಾಗ ಯಾರ್ಯಾರಿದ್ದಾರೆ ಕರೆಯಪ್ಪ ಒಳಗಡೆ ಅಂತ ಒಳಗಡೆ ಕರೆದಾಗ ಅವರು ಇಂಜಿನಿಯರ್ಗಳೆಲ್ಲ ಇವತ್ತು ಇಂಥ ಡ್ಯಾಮ್ಗೆ ಹೋಗ್ಬೇಕು ಬನ್ನಿ ಸರ್ ಅಂತೇಳಿ ಆ ಜೀಪ್ನಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಅಂಡರ್ ವಾಟರ್ ಬರ್ತದೆ ಇಂಜಿನಿಯರ್ಗಳು ಮಾಡಿರೋದು, ಮುದುವಳ್ಳಿ ಡ್ಯಾಮ್, ಇಡ್ಕರ್ ಡ್ಯಾಮ್, ಆಲ್ಮಟ್ಟಿ ಡ್ಯಾಮ್, ಇಂಥ ಡ್ಯಾಮ್ಗಳಲ್ಲಿ ಅಂಡರ್ ವಾಟರ್ನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ಕೊಂಡು ರೌಂಡ್ ಹೊಡೆಸಿ ಮತ್ತು ಅಲ್ಲಿಗೆ ಬಂದು ಬಿಟ್ಟು ಡೈಲಿ ಇದೇ ಥರ ಮಾಡ್ತಾಯಿದ್ರು. ಆವಾಗ ನಾಟಕದ ಕಂಪ್ನಿ ಮಾಲೀಕ ಬಂದಾಗ, ಸರ್ ಪೇಮೆಂಟು ಪೇಮೆಂಟ್ ಗೀಮೆಂಟ್ ಏನಿಲ್ಲ, ಮಾದೇವನ ಕೈಲಿ ಕೊಟ್ಬಿಡಿ ಎಲ್ಲ. ಆ ಕಾಲಕ್ಕೇ ಅಣ್ಣನ ಪೇಮೆಂಟು 8,000 ರೂಪಾಯಿ ಒಂದು ನೈಟ್ಗೆ ಒಂದು ಶೋ ಮಾಡೋದಕ್ಕೆ. ಆ 8,000 ರೂಪಾಯಿ ತೊಗೊಂಬಂದು ನನ್ನ ಕೈಲಿ ಕೊಡ್ತಾಯಿದ್ರು. ಆ ದುಡ್ಡನ್ನು ನನ್ನ ಹತ್ರ ಇಟ್ಕೊಂಡು 10 ದಿವಸ ಆದರೆ 10 ದಿವಸಕ್ಕೆ ಎಷ್ಟಾಯಿತು ನನ್ನ ಹತ್ರ ಇಟ್ಕೊಳ್ತಾ ಇದ್ದೆ. ಆವಾಗ ಎಲ್ಲ ಒಂದು ವೈಟ್ ಪೇಪರ್ನಲ್ಲಿ ಬರೆದು ಗಾಡಿ ಪೆಟ್ರೋಲ್ ಇಷ್ಟು, ಊಟದಿಷ್ಟು, ನಾವು ಬರಬೇಕಾದ್ರೆ ಸಿಗರೇಟ್ ಇಷ್ಟು, ಬಟ್ ಪ್ರತಿಯೊಂದಕ್ಕೂ ನಾನು ಲೆಕ್ಕ ಮಾಡಿ ಕೊಟ್ಟಾಗ ನನಗೆ 150 ರೂಪಾಯಿ ಬೆಂಗಳೂರಿಗೆ ಬಂದಾಗ ಒಂದು ದಿವಸಕ್ಕೆ 150 ಸಂಬಳ ಈ ಥರ ಸೇರಿಸಿ ಕೊಡ್ತಾಯಿದ್ರು. ಒಂದು ದಿನ ಏನಾಯಿತು, ನನಗೆ ಮದುವೆ ಆಗಿರಲಿಲ್ಲ. ಆವಾಗ ನಾನು ಒಂದು ಹುಡುಗಿನ ನೋಡಿದೆ, ನೋಡಿಬಿಟ್ಟು ಈ ಥರ ಸರ್ ನಾನು ಮದುವೆ ಆಗ್ತಾಯಿದ್ದೀನಿ ಅಂತ. ಯಾಕೋ ಇಷ್ಟು ದಿವಸ ಆಗಿರಲಿಲ್ಲ, ಯಾಕೋ ಇಲ್ಲ ಆಗಿರಲಿಲ್ಲ, ಇವಾಗೇನೋ ಒಂದು ಬಡವ ಹುಡುಗಿ ಕರ್ಕೊಂಬಂದಿದ್ದು ಮದುವೆ ಮಾಡ್ಕೊಟ್ಟು. ಆವಾಗ ನಮ್ಮ ಮಿಸ್ಸಸ್ನ ನೋಡಿಬಿಟ್ಟು, ಆಯ್ತಪ್ಪ ನೀನು ಮಾಡ್ಕೋ, ನನ್ನ ಕೈಲೇ ಇದ್ದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಆಯಿತು ಅಂಥೇಳಿ ಆವಾಗ ಜೆ ಪಿ ನಗರದಲ್ಲೇ ನನ್ನ ಮದುವೆ ಆಯಿತು. ಅಣ್ಣ ಮದುವೆಗೆ ಬರೋಕ್ಕೆ ಸಾಧ್ಯ ಆಗಿಲ್ಲ, ದೊಡ್ಡವನವ್ರು ಬಂದರು, ಸುಧೀರ್ ಅವರು ಬಂದರು, ದೊಡ್ಡವನವ್ರ ಅಕ್ಕ ಬಂದರು, ಇನ್ನು ಕೆಲವರು ಜೈ ಜಗದೀಶ್ ಅವರು ಬಂದರು, ಅಣ್ಣ ಬರೋಕ್ಕೆ ಆಗಲಿಲ್ಲ ಅವತ್ತು. ಆವಾಗ ನನಗೆ ಹೇಳಿ ಕಳಿಸಿದ್ರು ಡ್ರೈವರ್ ಕೈಲಿ, ಮಾದೇವನ ಮ್ಯಾರೇಜ್ ಆಯ್ತಂತೆ, ಹೋಗಿ ಬರೋಕ್ಕೆ ಹೇಳು ಅಂತ. ಆವಾಗ ನಾನು ಆಟೋದ ತಗೊಂಡು ನನ್ನ ಹೆಂಡತಿನ ಕರ್ಕೊಂಡು ಅವ್ರ ಮನೆಗೆ ಬಂದೆ. ಆವಾಗ ಅಡುಗೆ ಮಾಡಿಸಿ ಊಟ ಮಾಡಿಸಿ ನನ್ನ ಕೈನಲ್ಲೇ 5,000, ಅವತ್ತಿಗೆ ನನಗೆ 5,000 ಕೊಟ್ಟಿದ್ದಾರೆ ಅಂತೇಳಿದ್ರೆ ಅದು ನಾನು ನಂಬೋಕ್ಕೂ ಸಾಧ್ಯ ಇಲ್ಲ ಸರ್. ನನ್ನ ಹೆಂಡತಿಗೆ ರೇಷ್ಮೆ ಸೀರೆ, ಅವ್ರ ಕೈನಲ್ಲಿ 1,000 ರೂಪಾಯಿ, ನನಗೆ 5,000 ರೂಪಾಯಿ ಕೊಟ್ಟು ಚೆನ್ನಾಗಿರಪ್ಪ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸಿದ್ರು. ಬಟ್ಟು ನನಗೆ ನಾನು ಕೆಲಸ ಮಾಡಿದಂಥ ಇದರಲ್ಲಿ ನನಗೆ ಯಾರೂ ವಜ್ರಮಿನಿ ಸಾರ್ ಥರ ನನಗೆ ಯಾರೂ ಹೆಲ್ಪ್ ಮಾಡಿಲ್ಲ ನನಗೆ. ಬಟ್ ನಾನು ಅವ್ರು ಇವತ್ತು ಇದ್ದಿದ್ದರೆ, ಜೀವ ತಾಯಿ ಇದ್ದೇ ಇದ್ದರೆ ನಾನು ಇವತ್ತು ಸ್ವಂತ ಮನೇಲಂತೂ ಗ್ಯಾರಂಟಿ ಇರ್ತಾ ಇದೆ. ಆದರೆ ಇವತ್ತು ನಾನು ಬಡವನಾಗಿ ಬಾಡಿಗೆ ಮನೆಯಲ್ಲೇ ಉಳ್ಕೊಂಬಿಟ್ಟಿದ್ದೀನಿ. ಇವತ್ತು ನನ್ನ ಕನಸು ಮನಸ್ಸಿನಲ್ಲೂ ಕೂಡ ಅದು, ಇವತ್ತು ನಾನು ಅವರ ಫೋಟೋನ ಮನೇಲಿ ಇಟ್ಕೊಂಡು ಇವತ್ತಿಗೂ ನಾನು ಪೂಜೆ ಮಾಡ್ತಾಯಿದ್ದೀನಿ ಇಲ್ಲ ಅಂತೇಳಿ. ಇವತ್ತು 100 ಜನಕ್ಕೆ ಅವ್ರ ಬಗೆಗೆ ನಾನು ಹೆಮ್ಮೆಯಿಂದ ಹೊಗಳ್ತಾ ಇದ್ದೀನಿ. ಇವತ್ತು ಅವ್ರ ಫೋಟೋ ಇಟ್ಕೊಂಡು ರಾವಣನ ಗೇಟಪ್ಪು ನಾನು ಪೂಜೆ ಮಾಡ್ತಾಯಿದ್ದೀನಿ. ವಜ್ರಮುನಿ ಅವರು ಯಾವ ಪಾತ್ರಕ್ಕೆ ಹೆಚ್ಚು ಹೊತ್ತು ಮೇಕಪ್ ಮಾಡ್ಕೊಳ್ತಾ ಇದ್ರು? ಪ್ರಚಂಡ ರಾವಣ ಮೇಕಪ್ಗೆ ಸುಮಾರು 1.5 ಅವರು ಆ ದಾಡಿ ಮೀಸೆ ಆ ವಿಗ್ಗು ಟೈಮ್ ತೊಗೊಳ್ತಾಯಿತ್ತು, 1.5 ಅವರು. ಬಟ್ ಸಾಮಾಜಿಕ ಪಿಕ್ಚರ್ಗೆ
ಮಿನಿಮಮ್ ಹಾಫ್ ಆನ್ ಅವರು 40 ನಿಮಿಷ ಅಂತೂ ಟೈಮ್ ತೊಗೋತಾ ಇದ್ದು. ಯಾಕೆ ಅಂತೇಳಿದ್ರೆ ಅಣ್ಣವ್ರಿಗೆ ಸ್ವಲ್ಪ ಪಿಂಪಲ್ಸ್ಗಳು ಜಾಸ್ತಿ ಇತ್ತು. ಬೇರೆ ಆರ್ಟಿಸ್ಟ್ಗೆ ಅವ್ರನ್ನ ಹೋಲಿಸ್ಬೇಕು ಅಂತ ಹೇಳಿದ್ರೆ ಆ ಪಿಂಪಲ್ಸ್ ಕವರ್ ಮಾಡಬೇಕು ಅಂದರೆ ಒಂದು 40 ನಿಮಿಷ ಆದರೂ ನಮಗೆ ಆಗಿನ ಕಾಲದ ಮೇಕಪ್ಗೆ ಬೇಕೇ ಬೇಕಿತ್ತು. ರೌಂಡಿಂಗ್ ಗೆಟಪ್ ಉಂಟು, 1.5 ಅವರು ಬೇಕೇ ಬೇಕಿತ್ತು. ಬಟ್ ಆವಾಗ ಆ ಸಾಮಾಜಿಕ ಇದಕ್ಕೆ ಆರ್ಡಿನರಿ ಮೇಕಪ್ಗೆ 40 ನಿಮಿಷ ಅಂತೂ ಖಂಡಿತ ಬೇಕೇ ಬೇಕಿತ್ತು. ಬಟ್ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಯಾವ ಮೇಕಪ್ ಮೇನು ಅಂದರೆ ಆ ಮೇಕಪ್ ಮೇನ್ ಹತ್ರ ಅವ್ರು ಮೇಕಪ್ ಹಾಕಿಸ್ಕೊತಾ ಇರಲಿಲ್ಲ. ಮಾದೇವ ಇದ್ದಾನಾ? ಹಾಂ ಇದ್ದಾನೆ ಸರ್. ಮಾದೇವ ಇಲ್ವಾ? ಇಲ್ಲ ಸರ್. ಸರಿ ನಾಳೆ ಶೂಟಿಂಗ್ ಇಟ್ಕೊಳ್ಳಿ. ಇದು ಆವಾಗಿನ ಕಾಲಕ್ಕೆ ಬೆಳೆದು ಬಂದದ್ದು. ಬಂದವ್ರಿಗೆಲ್ಲ ನನ್ನ ಮುಖ ಕೊಡೋಕ್ಕೆ ನಾನೇನು ಇವನಲ್ಲಪ್ಪ, ಯಾರನ್ನ ಕಂಟಿನ್ಯೂ ಮಾಡಿದ್ರೆ ಅವ್ರನ್ನ ಹೇಳಿ ಅವರೇ ಮೇಕಪ್ ಹಾಕ್ಬೇಕು. ಆ ಕಾಲಕ್ಕೆ ಮಡ್ರಾಸ್ ಮೇಕಪ್ ಮೇನು ಮೇಕಪ್ ಹಾಕ್ತಾಯಿದ್ರು. ಅವ್ರನ್ನ ಬಿಟ್ಟರೆ ಅವ್ರು ಬೇರೆ ಯಾರ ಕೈಲೂ ಹಾಕಿಸ್ಕೊತಾ ಇರಲಿಲ್ಲ. ಬಟ್ ನನ್ನ ಅದೃಷ್ಟ, ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ, ನನಗೆ ಅವರು ಮೇಕಪ್ ಹಾಕಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟದ್ರಿಂದ ನನಗೆ ಭಾಳ ಸಂತೋಷ ಆಯಿತು. ಆದ್ದರಿಂದ ಇವತ್ತು ವಜ್ರಮುನಿ ಸರ್ ಇವತ್ತು ಇದ್ದಿದ್ರೂ ಕೂಡ ನಾನು ಬಾಡಿಗೆ ಮನೇಲಿ ಇರೋಕ್ಕೆ ಸಾಧ್ಯವೇ ಇರಲಿಲ್ಲ. ಬಟ್ ನನ್ನೆಲ್ಲೋ ಇಡ್ತಾಯಿದ್ರು. ಅವ್ರ ಕುಟುಂಬ ಇವತ್ತು ಚೆನ್ನಾಗಿದೆ. ಅವ್ರ ಆಶೀರ್ವಾದದಿಂದಲೇ ನಾನು ಇಲ್ಲಿವರೆಗೂ ಸಿನಿಮಾ ಫೀಲ್ಡ್ನಲ್ಲಿ ಅವ್ರು ಪೂಜೆ ಮಾಡೋದ್ರಿಂದ, ವಜ್ರಮುನಿ ಸರ್ ಪೂಜೆ ಮಾಡಿಕೊಂಡು ಅವ್ರು ನೆನೆಸ್ಕೊಳ್ಳೋದ್ರಿಂದ ಇಷ್ಟು ಏಜ್ ಆಗಿದ್ರು ಇವತ್ತಿಗೂ ನಾನು ಸಿನಿಮಾ ಫೀಲ್ಡಲ್ಲಿ ಅನ್ನ ತಿಂತಾ ಇದ್ದೀನಿ. ವಜ್ರಮುನಿಯವರ ಯಾವ ಗುಣ ನಿಮಗೆ ಇಷ್ಟವಾಗುತ್ತಿತ್ತು? ವಜ್ರಮುನಿಯವರಲ್ಲಿ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಮ್ಮ, ಅವರು ಒಂದು ಹೆಣ್ಣನ್ನು ಕಣ್ಣೆತ್ತಿ ನೋಡಿದವರಲ್ಲ ಸಿನಿಮಾದಲ್ಲಿ. ನಮ್ಮ ಲಕ್ಷ್ಮಕ್ಕವ್ರನ್ನ ಬಿಟ್ಟರೆ ಬೇರೆ ಇನ್ನೊಂದು ಹೆಣ್ಣನ್ನು ಅವರು ಕಣ್ಣೆತ್ತಿ ನೋಡಿದವರು ಅಲ್ಲ, ನೋಡಲೂ ಇಲ್ಲ. ಅಂದರೆ ಆ ಮಟ್ಟಕ್ಕೆ ಬೆಳೆದವರು ಭಗವಂತನು ಅವರಿಗೆ ಅದೇನು ಆ ಮೈಂಡ್ ಕೊಟ್ಟಿದ್ದನೋ. ಈಗ ಬರ್ತಕ್ಕಂಥವ್ರಿಗೆ ಅವರು ಬೇಕು ಇವರು ಬೇಕು ಇವರು ಬೇಕು ಅನ್ನೋದೊಂದು ಭಾವನೆಗಳು ಅವರ ಇದರಲ್ಲಿ ತುಂಬಿ ತುಳುಕುತ್ತೆ. ಬಟ್ ಅವರಲ್ಲಿ ಆ ಭಾವನೆ ಇಲ್ಲ. ಅವರಿಗೆ ಎಷ್ಟು ರೇಪ್ ಸೀನ್ ಕ್ಯಾರೆಕ್ಟ್ರ್ ಕೊಟ್ಟರು ಕೂಡ ಆ ಕ್ಯಾರೆಕ್ಟ್ರಿಗೆ ಅವರು ಜೀವ ತುಂಬಿಟ್ಟು ಆಚೆಗೆ ಬಂದುಬಿಡ್ತಾ ಇದ್ರು. ಬಟ್ ಅವರು ನಾನು ಆ ಸೀನ್ ಮಾಡಿದ್ದೀನಿ ಅಂದರೆ ಅವ್ರ ಕಾನ್ಸೆಪ್ಟಲ್ಲಿ ಇರ್ತಿರಲಿಲ್ಲ ಅದು. ಇವತ್ತು ನಾನು ರೇಪ್ ಸೀನ್ ಮಾಡಿದ್ದೀನಿ, ನಾನು ಅದನ್ನು ಮಾಡಿದೆ, ಅವರಲ್ಲಿ ಇರಲಿಲ್ಲ ಅದು. ಅವ್ರು ಆ ಸೀನ್ ಮಾಡಬೇಕು, ಆ ಸೀನ್ ನೀಟಾಗಿ ಮಾಡಿ ಮುಗಿಸಿ ಆಚೆ ಬಂದುಬಿಡ್ತಾಯಿದ್ರು. ಸಿಗರೆಟ್ ಕೊಡಪ್ಪ ಅಂತ ಹೇಳ್ತಿದ್ರು. ನನ್ನ ಹತ್ರ ಟಿಬಲ್ ಪೈ ಸಿಗರೆಟ್ ಇರ್ತಿತ್ತು, ಸಿಗರೆಟ್ ಕೊಡ್ತಾಯಿದ್ದೆ. ಸಪ್ರೇಟು ಕೂತ್ಕೊಳ್ತಾಯಿದ್ರು, ನಾನು ಪಕ್ಕದಲ್ಲಿ ಹೋಗಿ ಒಂದು ಸೈಡಲ್ಲಿ ಸ್ಟೂಲ್ ಹಾಕ್ಕೊಂಡು ನಾನು ಕೂತ್ಕೊತಾ ಇದ್ದೆ. ಬಟ್ ಯಾರೇ ಬಂದ್ರೂ ಕೂಡ ಶೂಟಿಂಗ್ ಸ್ಪಾಟಲ್ಲೂ ಕೂಡ ಅವರು ಅಲ್ಲೂ ಇಲ್ಲ. ಅವರು ಈಕ್ವಲ್ ಆರ್ಟಿಸು, ಶ್ರೀರಂಗತ್ರಣ ಇರ್ಬೋದು, ಜೈ ಜಯಸೋರ್ ಇರ್ಬೋದು, ಅಮರೀಶ್ ಅವ್ರು ಇರ್ಬೋದು. ಆವಾಗ ಅದೊಂದು ಚರ್ಚೆ ಮಾಡಿಕೊಂಡು ಮಾತಾಡ್ಕೊಂಡು ಕೂತ್ಕೊಳ್ತಿದ್ರು. ಅವ್ರು ಯಾರೂ ಇಲ್ಲ ಅಂದಾಗ ಅವರು ನಾನು ಬಿಟ್ಟರೆ ಇನ್ಯಾರೂ ಅಲ್ಲಿ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಎಂಥ ದೊಡ್ಡ ಹೀರೋನಿ ಆದ್ರೂ ಕೂಡ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ ಅವ್ರು ಚಾನ್ಸ್ ಕೊಡ್ತಾ ಇರಲಿಲ್ಲ. ಇದಂತೂ ಸತ್ಯ. ವಜ್ರಮುನಿಯವರ ನಟನೆಯ ಯಾವ ಪಾತ್ರ ನಿಮಗೆ ತುಂಬ ಇಷ್ಟ? ಪ್ರಚಂಡ ರಾವಣ ನಾಟಕದಲ್ಲಿ ಅವರು ಒಂದು ಡೈಲಾಗ್ ಇದೆ, ಆ ಡೈಲಾಗ್ನ ಮಾತಾಡಿ ಆ ಸೀತೆ ಇದು ಸೀರೆ ಸೆಳಿಬೇಕಾದ್ರೆ ಏಸ ಮಾರಿಸ್ತಾರೆ, 2 ನಿಮಿಷದಲ್ಲಿ ಗಡ್ಡ ತೆಗೆದು 2 ನಿಮಿಷದಲ್ಲಿ ಗಡ್ಡ ಅಂಟಿಸ್ಬೇಕು. ಅದೊಂದು ನಾನು ಮಾಡಿ ತೋರಿಸ್ತಾ ಭಾಳ ಹೆಮ್ಮೆ ಪಟ್ಟರು. ಸರ್ವಮಂಗಳರು ನಾ ಅವ್ರ ನಾಟಕದಲ್ಲೆಲ್ಲ ಸೀತೆ ಪಾತ್ರ ಮಾಡ್ತಾಯಿದ್ರು, ಸತ್ಯಭಾಮ ಮಂಡೋದ್ರಿ ಮಾಡ್ತಾಯಿದ್ರು. ಬಟ್ಟು ಆ ಕ್ಯಾರೆಕ್ಟ್ರು ಅಂತೇಳಿದ್ರೆ ಆ ಪಾತ್ರ ಅಂತೇಳಿದ್ರೆ ಇಡೀ ಉತ್ತರ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕನೇ ಗಡಗಡ ಅಂತ ನಡ್ಗೋದು. ಇವತ್ತಿಗೂ ಕೂಡ ಪ್ರಚಂಡ ರಾವಣ ಅಂದರೆ ಜನಗಳಿಗೆ ವಜ್ರಮುನಿ ಸಾರ್ ಜ್ಞಾಪನ ಬರ್ತದ ಹೊರತು ಪ್ರಚಂಡ ರಾವಣ ನಾಟಕದ ಬೇರೆ ಊರಿನಲ್ಲಿ ಮಾಡ್ತಾರಲ್ಲ ಅದು ಯಾರ ಮೈಂಡ್ಗೂ ಬರೋಲ್ಲ. ಪ್ರಚಂಡ ರಾವಣ ಅಂತೇಳಿದ್ರೆ ಕರ್ನಾಟಕದಲ್ಲಿ ಪ್ರಚಂಡ ರಾವಣ ವಜ್ರಮುನಿಯವ್ರು ಬಿಟ್ಟರೆ ಯಾರ ಕೈಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಕರ್ನಾಟಕ ಜನಸಂತೆಗೆ ಇವತ್ತು ಅವ್ರ ಹೃದಯದಲ್ಲೇ ತುಂಬಿಟ್ಟಿದೆ. ಸುಮ್ಮನೆ ನಾನು ಎಲ್ಲಾದರೂ ಹೋಗಿ ಪ್ರಚಂಡ ರಾವಣ ಅಂದರೆ ಯಾರಪ್ಪ ವಜ್ರಮುನಿಯವ್ರ, ಅವ್ರು ತೀರ್ಕೊಂಡ್ರಲ್ಲ ಅಂದರೆ ಈ ಮಾತು ಬರ್ತದೆ. ವಜ್ರಮುನಿಯವರನ್ನು ನೋಡಿದರೆ ಜನ ಹೆದರಿಕೊಳ್ತಾ ಇದ್ರಂತೆ, ಆ ರೀತಿಯ ಘಟನೆಯನ್ನು ನೀವು ಯಾವತ್ತಾದರೂ ನೋಡಿದ್ದೀರಾ? ವಜ್ರಮುನಿಯವರು ಅಂತೇಳಿದ್ರೆ ಅವರು ನೋಡಲಿಕ್ಕೆ ಹೆದರ್ಕೊಂಡು ಓಡೋಗ್ತಾ ಇದ್ರು ಅಂತ ಜನಗಳು ಹೇಳಿದ್ದಾರೆ. ಆದರೆ ಅವರಲ್ಲಿ ಇರ್ತಕ್ಕಂಥ ಒಳ್ಳೆಯ ಭಾವನೆ ಅವರು ತಿಳ್ಕೊಂಡಿಲ್ಲ. ಯಾಕೆ ಅಂತೇಳಿದ್ರೆ ಒಳಗೊಂದು ಹೊರಗೊಂದು ಅವ್ರು ಇಟ್ಕೊಳ್ತಾ ಇರಲಿಲ್ಲ. ಏಕೈಕಿ ಮಾತು ಏಕ್ದೋ ಮಾರ್ತು ಕೂಡ ಅಷ್ಟೇ ಅವ್ರು ಮಾಡ್ತಾಯಿದ್ದದ್ದು. ಬಟ್ ಅವ್ರಿಗೆ ಕ್ಯಾರೆಕ್ಟ್ ಇಡಿಸ್ಬಿಡ್ತು ಅಂತ ಹೇಳಿದ್ರೆ ಅವ್ರನ್ನ
ಯಾವ ಥರ ಬೇಕಾದರೂ ಅವರು ಮುದ್ದು ಮಾಡಿ ಅವರು ಸ್ಟ್ರೀಟ್ ಮಾಡ್ತಾಯಿದ್ರು. ಬಟ್ ಅವ್ರನ್ನ ಎದುರ್ಕೊಳ್ತಾ ಇದ್ದಿದ್ದು ಯಾಕೆ ಅಂತೇಳಿದ್ರೆ, ಒಂದು ಹೆಣ್ಮಗಳು ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೋಬಾರ್ದು, ಅವ್ರಿಗೆ ಭಯಂಕರ ಕೋಪ. ರಾವಣನ ಕೆರೆ, ರಾವಣನ ಗೆಟಪ್ ಮಾಡಬೇಕು, ರಾವಣನ ಪಾತ್ರ ಮಾಡಬೇಕಾದ್ರೆ ಎಷ್ಟು ಸಿಟ್ಟು ಬರ್ತದೆ, ಅಷ್ಟೇ ಸಿಟ್ಟು ಆಕೆ ಮೇಲೆ ಅವ್ರಿಗೆ ಬಂದ್ಬಿಡೋದು. ನಿನ್ನ ಕ್ಯಾರೆಕ್ಟ್ರ್ ಅಲ್ಲಿ ಮುಗೀತು, ನೀನು ಇಲ್ಲಿ ಬಂದು ಯಾಕೆ ಕೂತ್ಕೊಂಡೆ, ನಿಂದು ಏನಿದ್ರು ಅಲ್ಲಿ, ಇಲ್ಲಿ ಏನಕ್ಕೆ ತರಾಟೆ ಮಾಡೋಕೆ ಬಂದಿದೆಯಾ ಅಂದಾಗ, ಆಕೆ ಹತ್ತು ಜನಕ್ಕೆ ಹೇಳ್ಬೋದು, ಸರ್ ಹತ್ರ ಹೋಗಿ ಕೂತ್ಕೊಂಡ್ರೆ ನಮಗೆ ಭಯ ಆಗುತ್ತೆ. ಇದು ಒಂದು ಅಳುಕು ಅವರಿಗೆ. ಆಗಿದ್ದರಿಂದ ಅವರು ಏಕಾಏಕಿ ಯಾರ ಹತ್ರನೂ ಕ್ಲೋಸಾಗಿ ಮಾಡಿಕೊಂಡು ಮತ್ತೆ ಅವ್ರನ್ನ ನೈಸ್ ಮಾಡೋದು ಅವರಲ್ಲಿ ಇರಲಿಲ್ಲ. ನೇರವಾಗಿ ರಪ್ಪಂಟಪ್ಪನಾಗಿ ಮಾತಾಡೋರು. ಇದು ಬೇರೆಯವ್ರಿಗೆ ಏನಾಗುತ್ತಪ್ಪ, ಓಜುಮ್ಮನವ್ರು ಕಂಡ್ರೆ ಭಯ ಆಗುತ್ತಪ್ಪ, ಯಾಕಪ್ಪ ಅವ್ರ ಹತ್ರ ಕೂತ್ಕೋಬೇಕು ಅನ್ನೋದಿತ್ತು. ಬಟ್ ಹೋಗೋ ರೀತಿ ಇತ್ತು ಅವ್ರ ಹತ್ರ, ಹೋಗೋ ರೀತಿ. ಇವಾಗ ನಾನು ಒಬ್ಬ ಸಣ್ಣ ಕಲಾವಿದ, ನಾನು ಪಳಗದ ಮೇಲೆ ನಾನು ಅವ್ರ ಹತ್ರ ಯಾವ ಥರ ನಡ್ಕೋಬೇಕು, ಯಾವ ಥರ ಇರಬೇಕು ಅನ್ನೋದು ನನಗೆ ಮಾತ್ರ ಗೊತ್ತಿರ್ತಿತ್ತು. ಅವಾಗ ಕೆಲವ್ರಿಗೆ ಹೇಳ್ತಾ ಇದ್ದೆ, ನೀವು ಈ ರೀತಿ ಇದೆ, ಅವ್ರು ಈ ಥರ ಸಿಟ್ಟಿನಲ್ಲಿರ್ತಾರೆ. ಬಟ್ ಕೆಲವು ಟೈಮ್ನಲ್ಲಿ ಅವ್ರಿಗೆ 108 ಇದಿರ್ತದೆ, ಟೆನ್ಷನ್ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಅವರು ಯಾವುದ್ರ ಮೇಲೂ ಅವರು ಇದು ಮಾಡಿಕೊಂಡು ಇರೋಲ್ಲ. ಇವತ್ತು ಸಿನಿಮಾದಲ್ಲಿ ಒಬ್ಬ ಊಟ ತಿಂಡಿ ಬರ್ಸೋನು ಕೂಡ ಅವ್ರ ಮುಂದೆ ಹೋಗಬೇಕಾದ್ರೆ ಸ್ವಲ್ಪ ಇಂದ್ರಲೇಟ್ ಹೊಡೆದು ಯೋಚನೆ ಮಾಡಿ, ಅಣ್ಣನ ಮೈಂಡ್ಸ್ ಕರೆಕ್ಟಾಗಿದೆಯಾ, ಅಣ್ಣ ಒಳ್ಳೆ ಮೂಡಲ್ಲಿದ್ದಾರೆ ಅನ್ನೋದು ಯೋಚನೆ ಮಾಡಿ ಅವರು ಅಲ್ಲಿ ಊಟ ಬಡಿಸೋಕೆ ಹೋಗ್ತಾಯಿದ್ರು. ಏಕ್ತಮ್ಮ ಅವ್ರು ಕೂಡ ಊಟ ಬಡಿಸೋಕೆ ಹೋಗ್ತಾ ಇರಲಿಲ್ಲ. ಆ ರೀತಿ ನಮ್ಮ ಜರ್ಮಿನಿ ಸರು ಬೆಳ್ಕೊಂಡು ಬಂದರು. ವಜ್ರಮುನಿಯವರು ಸಹ ಕಲಾವಿದರೊಟ್ಟಿಗೆ ಹೇಗಿರ್ತಾ ಇದ್ರು, ಯಾವ ರೀತಿ ಬೆಂಬಲ ಕೊಡ್ತಾ ಇದ್ರು? ಇವತ್ತು ಸಹ ಕಲಾವಿದರು ಹೋಗಿ, ಅಣ್ಣ ನಮಗೆ ಈ ಥರ ಒಂದು ಚಾನ್ಸ್ ಬೇಕು ಅಂತ ಹೇಳಿದಾಗ, ಅವರು ಡೈರೆಕ್ಟ್ನ ಕರೆದುಬಿಟ್ಟು ಏನೋ ಅವರು ಚಾನ್ಸು ಕೇಳ್ತಾ ಇದ್ದಾರೆ. ಏನೋ ಒಂದು ಸೀನ್ ಇದ್ದರೆ ನೋಡಿ ಹಾಕಿ ಅವ್ರಿಗೆ ಇದನ್ನು ಮಾಡಪ್ಪ ಅನ್ನೋದು, ಅವರಲ್ಲಿ ಹೆಲ್ಪ್ ಮಾಡುವಂಥ ನೇಚರು ಅವ್ರ ಹತ್ರ ತುಂಬ ಇತ್ತು. ಅಂದರೆ ಪ್ರತಿಯೊಬ್ರಿಗೂ ಅವರು ಹೆಲ್ಪ್ ಮಾಡಿದ್ದಾರೆ. ವಜ್ರಮುನಿ ಸರು ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಹೆಲ್ಪ್ ಮಾಡಿದ್ದಾರೆ, ಮೇಕಪ್ ಮ್ಯಾನ್ಗಳಿಗೆ ಹೆಲ್ಪ್ ಮಾಡಿದ್ದಾರೆ, ಅಸೋಸಿಯೇಟ್ ಡೈರೆಕ್ಟ್ರ್ಗಳಿಗೆ ಹೆಲ್ಪ್ ಮಾಡಿದ್ದಾರೆ. ಏನೂ ಇಲ್ಲ, ನಾನು ಬಡತನದಲ್ಲಿದ್ದೀನಿ ಅಂತೇಳಿ ಅವ್ರ ಹತ್ರ ಹೋಗಿ ಹೇಳಿದಾಗ ಅವ್ರ ಕೈನಲ್ಲಿ ಎಷ್ಟಾಗುತ್ತೆ ಅಷ್ಟಂತೂ ಅವರು ಡೆಫಿನೆಟಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ಬಟ್ ಗಾಂಧಿನಗರದಲ್ಲಿ ಇವತ್ತು ವಜ್ರಮುನಿ ಸಾರು ಕೆಟ್ಟ ಹೆಸರಂತೂ ಪಡೆದಿಲ್ಲ. ಇವತ್ತು ಗಂಡು ಬೇರೆ ಉಂಡ ಇರ್ಬೋದು, ಮತ್ತೊಂದು ಚಿತ್ರ ಇರ್ಬೋದು, ಸಾವಿರಾರು ಜನಕ್ಕೆ ಹಣ ಹಾಕಿದ್ದಾರೆ ವಜ್ರಮುನಿ ಸಾರು. ಬಟ್ ಯಾರ ಹತ್ರನೂ ಅವರು ಕೈ ಚಾಚಿದವರಲ್ಲ, ಒಬ್ಬರಿಗೆ ಹಿಂಗೆ ಕೊಟ್ಟವರೇ ಹೊರತು ಇನ್ನೊಬ್ಬರ ಹತ್ರ ಅವ್ರ ಕೈ ಚಾಚಿ ಕೇಳಿದವರಲ್ಲ. ಈ ರೀತಿ ಅವರು ಬೆಳ್ಕೊಂಡು ಬಂದಂಥ ವಜ್ರಮುನಿ ಸರ್. ವಜ್ರಮುನಿಯವರು ನಿಮಗೆ ಹೇಗೆಲ್ಲ ಸಲಹೆ ಮತ್ತು ಮಾರ್ಗದರ್ಶನ ನೀಡ್ತಾ ಇದ್ರು? ವಜ್ರಮುನಿ ಸರು ನಾವು ಶೂಟಿಂಗ್ ಸ್ಪಾಟಲ್ಲಿ ಇದ್ದಾಗ ನಮ್ಮನ್ನು ಎಲ್ಲೂ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ನಮ್ಮನ್ನು ಬಿಡ್ತಾ ಇರಲಿಲ್ಲ. ಯಾಕೆ ಬಿಡ್ತಾ ಇರಲಿಲ್ಲ ಅಂತೇಳಿದ್ರೆ, ಹುಡುಗ ಹಾಳಾಗ್ಬಿಡ್ತಾನೆ, ಆ ಹಾಳಾಗೋದಕ್ಕೆ ನಾವು ಬಿಡಬಾರ್ದು. ಏನಿದ್ರು ಅವ್ರನ್ನ ನಾವು ಜೊತೆನಲ್ಲೇ ಇರಬೇಕು. ಅವರು ರೂಮ್ಗೆ ಹೋಗಿ ಕೂತ್ಕೊಂಡ್ರೆ ಎ ಸಿ ರೂಮ್ನಲ್ಲಿ ಅಲ್ಲೇ ಹೋಗಿ ಕೂತ್ಕೋಬೇಕು. ಶೂಟಿಂಗ್ ಸ್ಪಾಟ್ಗೆ ಹೋದ್ರೆ ಶೂಟಿಂಗ್ ಸ್ಪಾಟಲ್ಲೇ ನಿಂತ್ಕೋಬೇಕು ಹೋಗಿ. ಬಟ್ ನಮ್ಮನ್ನು ಹಾಳಾಗಕ್ಕಂತೂ ಅವರು ನಮ್ಮನ್ನು ಬಿಟ್ಟಿಲ್ಲ. ಇವತ್ತು ಅವರು ಕಲಿಸಿರೋ ಪಾಠನೇ ಇವತ್ತು ನಮ್ಮ ಒಂದು ಒಳ್ಳೆ ತಂದಲ್ಲಿ ಇವತ್ತು ನಾನು ಹಣೆ ಮಾಡಿಲ್ಲ. ಆ ಗುರು ಪಾಠಗಳನ್ನೇ ಕಲ್ತ್ಕೊಂಡು ಇವತ್ತು ನಾನು ಈ ಮಟ್ಟಕ್ಕೆ ನಾನು. ನೀವು ವಜ್ರಮುನಿಯವರನ್ನು ಕಡೆಯ ಬಾರಿಗೆ ನೋಡಿದ ಸಂದರ್ಭ ಯಾವುದು? ನಾನು ಕಡೆಯಲ್ಲಿ ಎಲ್ಲಿ ನೋಡಿದೆ ಏನು ಅನ್ನೋದು ನನಗೆ ಮೈಂಡ್ಗೆ ಬರ್ತಾ ಇಲ್ಲ. ಬಟ್ ನನಗೆ ಕಷ್ಟ ಅಂದಾಗ ನಾನು ಹೋಗ್ತಾಯಿದ್ದೆ ಮನೆಗೆ. ನನಗೆ ಒಂದು 500,000 ನನಗೆ ದುಡ್ಡು ಕೊಟ್ಟು ಕಳಿಸ್ತಾ ಇದ್ದರು. ಬಟ್ ನಾನು ಇಂಡಿಪೆಂಡೆಂಟ್ ಮೇಕಪ್ ಮ್ಯಾನ್ ಆದಮೇಲೆ ನನಗೆ ಅಷ್ಟು ಮನೆ ಹತ್ರ ಹೋಗೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಆದರೂ ನನಗೆ ಕಷ್ಟ ಅಂತ ಬಂದಾಗ ಕನಕನ ಪಾಳ್ಯಕ್ಕಂತೂ ಹೋದಾಗ ನನಗೆ ಊಟ ತಿಂಡಿ ಒಳ್ಳೆ ನಾನ್ ವೆಜ್ ಅವ್ರ ಕೈನಲ್ಲಿ ಎಷ್ಟು ಆಗುತ್ತೆ ದುಡ್ಡು ಜೋಬ್ಗೆ ಹಾಕಿ ನನಗೆ ಕಳಿಸ್ಕೊಡೋರು. ಅಷ್ಟೇ ಒಂದಿನ ಬಟ್ ಅವರು ತೀರ್ಕೊಂಡಾಗ ನೋಡೋಂಥ ಭಾಗ್ಯ ನನಗೆ ಸಿಗಲಿಲ್ಲ. ನಾನು ಔಟ್ ಸೈಡ್ನಲ್ಲಿ ಶೂಟಿಂಗಲ್ಲಿ ಇರೋದ್ರಿಂದ ಬಟ್ ಈಗ 4 ತಿಂಗಳಲ್ಲಿ ನನಗೆ ದುಃಖ ತಡೆಯೋಕ್ಕಾಗಲಿಲ್ಲ. ಇವತ್ತು ಈ FM ಅಲ್ಲಿ ಕೇಳಿ ಅಡ್ರೆಸ್ ತಿಳ್ಕೊಂಡು ನಾನು ಅವರ ತೋಟಕ್ಕೆ ಹೋಗಿ, ನಾನು ಅಲ್ಲಿ ಪಕ್ಕದಲ್ಲಿ ಲಕ್ಷ್ಮಕ್ಕವ್ರು ಇದ್ದಾರಾ, ಜಗದೀಶ್ ಅಣ್ಣವ್ರು ಇದ್ದಾರಾ, ಮತ್ತು ಇನ್ನೊಬ್ಬರು ಇದ್ದಾರಾ, ಅವ್ರ ತಮ್ಮ ಇದ್ದಾರಾ, ಯಾವುದೂ ನಾನು ನೋಡಿಲ್ಲ. ಅಲ್ಲಿ ಅವ್ರ 3 ಸಮಾಧಿಗಳು ನೋಡಿದಾಗ ಅಣ್ಣನ ಸಮಾಧಿ ಯಾವುದಿರ್ಬೋದು ಅಂದಾಗ ಫೋಟೋ ನೋಡಿ ಆವಾಗ ಅಲ್ಲಿ ಹೋಗಿ ಬಿದ್ದು ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ಪಡೆದು ಬಂದಾಗ ಲಕ್ಷ್ಮಕ್ಕವ್ರನ್ನ ಭೇಟಿ ಮಾಡಿದೆ, ಜಗದೀಶ್ ಅಣ್ಣವ್ರನ್ನ ಭೇಟಿ ಮಾಡಿದೆ. ಆವಾಗ ಇಷ್ಟು ವರ್ಷಕ್ಕೆ ಇಷ್ಟು ಆಸೆ ಇಟ್ಕೊಂಡು ಮಹಾದೇವ ನಮ್ಮ ಅಪ್ಪನ
ಇದಕ್ಕೆ ಬಂದಿದ್ದಾರಲ್ಲ ಅಂಥೇಳಿ ಅವ್ರಿಗೆ ಭಾಳ ಸಂತೋಷ ಆಯಿತು. ಜಗದೀಶ್ ಅಣ್ಣವ್ರಿಗೆ ಅಕ್ಕವ್ರಿಗೂ ಸಂತೋಷ ಆಯಿತು. ಹೋಗಿ ಎರಡು ಕಾಲನ್ನು ನಮಸ್ಕಾರ ಮಾಡಿದೆ ಅಕ್ಕವ್ರಿಗೆ. ಅಕ್ಕ ಒಂಥರ ಕಣ್ಣಲ್ಲಿ ನೀರು ತುಂಬಿಕೊಂಡಂಗೆ ಆಯಿತು. ನನ್ನ ಕಣ್ಣಲ್ಲಿ ನೀರು ಬಂದು ಉಂಟು. ಇನ್ನು ಒಂದು 4 ಮಂತ್ಸ್ ಆಯಿತು ಅಷ್ಟೇ, 4-5 ಮಂತ್ಸ್ ಆಯಿತು. ಅಕ್ಕನ ಕಣ್ಣಲ್ಲಿ ನೀರು ಬಂದು ಇಲ್ಲ ಎದ್ದಾಳಪ್ಪ ಅಂತೇಳಿ ಅವಾಗ ಆಶೀರ್ವಾದ ಮಾಡಿ. ಯಾಕೆ ಅಂತಂದರೆ ಅವ್ರ ಕೈ ತುತ್ತು ತಿಂದು ಬೆಳೆದವನು ನಾನು, ಅವ್ರ ಮನೇಲಿ ಅನ್ನ ತಿಂದು ಬೆಳೆದವನು ನಾನು. ಇವತ್ತು ಅವ್ರಿಗೆ ನೆನೆಸ್ಕೊಂಡು ನನಗೆ ಮೈಂಡ್ ರೋಮ ಜುಮ್ ಅಂತಿದೆ. ಆ ಇದರಿಂದ ಅವತ್ತು ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಮತ್ತು ಅವ್ರ ಮನೇಲಿ ಹೋಗಿ ಅರ್ಧ ಗಂಟೆ ಕೂತು ನನ್ನ ಕಷ್ಟಗಳನ್ನ ಹೇಳಿ ಅವತ್ತು ನಾನು ಸೀದಾ ಮನೆಗೆ ಬಂದೆ. ಕಡೆಯದಾಗಿ ವಜ್ರಮುನಿಯವರ ಬಗ್ಗೆ ಏನು ಹೇಳ ಬಯಸುತ್ತೀರಾ? ಅಮ್ಮ, ನನ್ನ ಆಸೆ ಇತ್ತು ವಜ್ರಮುನಿ ಸರ್ ಹತ್ರ ಹೋಗಿ ಏನೋ ಒಂದು ನನಗೆ ಅವರು ಬಿಡಿಒಗೆ ಅಧ್ಯಕ್ಷರಾಗಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಆವಾಗ ನಾನು ಅವ್ರ ಹತ್ರ ಹೋಗಿ ನನಗೇನು ಒಂದು ಆಫ್ ಸೈಟು ಮಾಡಿಕೊಡಿ ಸರ್ ಅಂತ ಕೇಳಬೇಕು ಅಂತ ಒಳಗಡೆಯಿಂದ ಭಾಳ ಇತ್ತು. ಆ ಭಗವಂತನು ಅಲ್ಲಿಗೆ ನಾನು ಹೋಗ್ಬೇಕಾದ್ರೆ ಆ ಭಗವಂತನೇ ಕಟ್ ಮಾಡ್ತಾಯಿದ್ನೋ ಇಲ್ಲ ನನ್ನ ಅದೃಷ್ಟನೇ ಇರಲಿಲ್ವೋ ಏನೋ, ಅವ್ರ ಮನೆಗೆ ನನಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅವರು ಬಿ ಡಿ ಒ ಇದಕ್ಕೆ ಅಧ್ಯಕ್ಷರಾಗಿರ್ಬೇಕಾದ್ರೆ ಎಷ್ಟೋ ಸತಿ ನನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದೆ, ಹೋಗಬೇಕು 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 ಅಂದ್ಕೊಂಡು, ಆದರೆ ಹೋಗೋಕ್ಕಾಗಲಿಲ್ಲ. ಬಟ್ ಕೊನೇ ಕಾಲದಲ್ಲಿ ತೀರ್ಕೊಂಡ್ರು ಅಂದಾಗ ನನ್ನ ಆಸೆ ನಿರಾಸೆ ಆಯಿತು. ಆವಾಗ ನನ್ನ ಕಣ್ಣಲ್ಲಿ ನೀರು ಬಂದು ಹೋಗೋಕ್ಕಾಗಲಿಲ್ಲ. ಕನಕನ ಪಾಳ್ಯದಲ್ಲಿ ವಜ್ರಮುನಿ ಸರ್ ಇಲ್ಲ ಅಂತ ನನಗೆ ನ್ಯೂಸ್ ಬಂತು. ಆವಾಗ ಕನಕಪುರದ ಹತ್ರ ತೋಟ ಅಲ್ಲಿಗೆ ಹೋಗು ಅಂತ ಯಾರೋ ಹೇಳಿದ್ರು. ಆದ್ರೂ ನನಗೆ ಅವರ ಅನ್ನೋದ್ರೂ ಇರಲಿಲ್ವೋ ಏನೋ ಗೊತ್ತಿಲ್ಲ, ಆದರೆ ನಾನು ಹೋಗಲಿಲ್ಲ. ಆದರೂ ನನ್ನ ಹೃದಯದಲ್ಲಂತೂ ಇಟ್ಕೊಂಡು ಪೂಜೆ ಮಾಡ್ತಾ ಇರೋದಂತೂ ಇವತ್ತಿಗೂ ಗ್ಯಾರಂಟಿ. ಆವಾಗ ಈ FM ಅಲ್ಲಿ ಕೇಳಿದಾಗ ನಾನು ಮೊನ್ನೆ ಹೋಗಿ ಅವರ ಸಮಾಧಿಗೆ ಆಶೀರ್ವಾದ ಪಡೆದು ಲಕ್ಷ್ಮಕ್ಕವ್ರ ಕಾಲಿಗೆ ನಮಸ್ಕಾರ ಮಾಡಿ ಆವತ್ತು ನನಗೆ ಆ ಅದೃಷ್ಟ ಸಿಕ್ತು. ನಿಮ್ಮ ಎಲ್ಲರಿಗೂ ನನ್ನ ವಂದನೆ ನಮಸ್ಕಾರಗಳು.